ಚಾಮರಾಜನಗರದಲ್ಲಿ ವಿ ಸೋಮಣ್ಣ ಅವರಿಗೆ ಬಿಗ್ ಶಾಕ್. ಸೋಮಣ್ಣ ಅವರನ್ನ ಸೋಲ್ಸೋಕೆ ಯಡಿಯೂರಪ್ಪ ಬಣ ಪ್ಲಾನ್ ಮಾಡ್ತಾ ಇದೆ. ವಿ ಸೋಮಣ್ಣ ವಿರುದ್ಧ ಅಖಾಡಕ್ಕೆ ರುದ್ರೇಶ್ ಬೆಂಬಲಿಗರು ಧುಮುಕಿದ್ದಾರೆ. ಚಾಮರಾಜನಗರದಲ್ಲಿ ವಿ ಸೋಮಣ್ಣ ಅವರಿಗೆ ಬಿಗ್ ಶಾಕ್. ಸೋಮಣ್ಣ ಅವರನ್ನ ಸೋಲ್ಸೋಕೆ ಯಡಿಯೂರಪ್ಪ ಬಣ್ಣ ಈಗ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇದೆ. ವಿ ಸೋಮಣ್ಣ ಅವರ ವಿರುದ್ಧ ಅಖಾಡಕ್ಕೆ ರುದ್ರೇಶ್ ಬೆಂಬಲಿಗರು ಇಳಿದಿದ್ದಾರೆ. ಈಗ ಬಿಎಸ್ ಯಡಿಯೂರಪ್ಪ ಅವರ ಕಟ್ಟಾ ಬೆಂಬಲಿಗರಾಗಿದ್ದಾರೆ ರುದ್ರೇಶ್ ಅವರು. ಚಾಮರಾಜನಗರದಿಂದ ರುದ್ರೇಶ್ ಬೆಂಬಲಿಗ ಆಲೂರು ಮಲ್ಲು ಕಣಕ್ಕಿಳಿದಿದ್ದಾರೆ. ಸೋಮಣ್ಣಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ನಿಂದ ಆಲೂರು ಮಲ್ಲು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ ರುದ್ರೇಶ್ ಅವರ ಸೂಚನೆಯಂತೆ ಅಖಾಡಕ್ಕಿಳಿದಿದ್ದಾರೆ ಅನ್ನುವ ಚರ್ಚೆ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಈಗ ರುದ್ರೇಶ್ ಬೆಂಬಲಿಗನ ಸ್ಪರ್ಧೆ, ಜೆಡಿಎಸ್ ಇಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಭ್ಯರ್ಥಿಯಾಗಿ ಆಲೂರು ಮಲ್ಲು ಅವರು ಚಾಮರಾಜನಗರ ಕ್ಷೇತ್ರದಿಂದ. ರುದ್ರೇಶ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಸಾಕಷ್ಟು ಕಿಡಿಕಾಗ್ತಾ ಇದೆ ಈಗ. ಯಾಕಂದ್ರೆ ರುದ್ರೇಶ್ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ವಿ ಸೋಮಣ್ಣ ಅವರನ್ನ ಸೋಲಿಸೋದಕ್ಕೆ ಒಳಗೊಳಗೆ ಸಾಕಷ್ಟು ಪ್ಲಾನ್ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಇದು ಎಲ್ಲೋ ಒಂದು ಕಡೆ ಸೋಮಣ್ಣ ಅವರಿಗೆ ಬಿಗ್ ಶಾಕ್ ಅಂತ ಹೇಳಬಹುದು. ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ವಿ ಸೋಮಣ್ಣ ಅವರು. ವರುಣ ಹಾಗೆ ಚಾಮರಾಜನಗರ ಎರಡೂ ಕ್ಷೇತ್ರದಲ್ಲೂ ಕಾಲಿಗೆ ಚಕ್ರ ಕಟ್ಕೊಂಡಂತೆ ಮನೆ ಮನೆಯ ಪ್ರಚಾರ ಮಾಡ್ತಾ ಇದ್ದಾರೆ, ರ್ಯಾಲಿಗಳನ್ನ ಮಾಡ್ತಾ ಇದ್ದಾರೆ. ಎರಡೂ ಕ್ಷೇತ್ರದಲ್ಲಿ ಗೆಲ್ಲೇಬೇಕು ಅಂತ ಸಾಕಷ್ಟು ಪಣ ತೊಟ್ಟಿದ್ದಾರೆ ವಿ ಸೋಮಣ್ಣ ಅವರು ಈ ಬಾರಿ. ಆದ್ರೆ ಸೋಮಣ್ಣ ಅವರನ್ನ ಸೋಲ್ಸೋಕೆ ಯಡಿಯೂರಪ್ಪ ಬಣ ಇಲ್ಲಿ ಪ್ಲಾನ್ ಮಾಡ್ತಾ ಇದೆ. ವಿ ಸೋಮಣ್ಣ ಅವರ ವಿರುದ್ಧ ರುದ್ರೇಶ್ ಕಣಕ್ಕಿಳಿದಿದ್ದಾರೆ. ರುದ್ರೇಶ್ ಅವರ ಬೆಂಬಲಿಗ ವಿ ಸೋಮಣ್ಣ ಅವರ ವಿರುದ್ಧ ಕಣಕ್ಕಿಳಿದಿರೋದು ಅಲ್ಲಿ ಜೆಡಿಎಸ್ ನಿಂದ. ಯಾಕಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರ ಕಟ್ಟಾ ಬೆಂಬಲಿಗರಾಗಿದ್ದಾರೆ ರುದ್ರೇಶ್ ಅವರು. ರುದ್ರೇಶ್ ಅವರ ಬೆಂಬಲಿಗ ಇಲ್ಲಿ ಆಲೂರು ಮಲ್ಲು, ಜೆಡಿಎಸ್ ಇಂದ ಕಣಕ್ಕಿಳಿದಿರೋದು. ಸೋಮಣ್ಣ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ನಿಂದ ಆಲೂರು ಮಲ್ಲು ಸ್ಪರ್ಧೆ ಮಾಡಿದ್ದಾರೆ.